ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 12 ಮಂದಿ ಅಪೋಸ್ತಲರು. ರೀಪ್ರಿಂಟ್ ಪುಟ 1521, ಪುಟದ ಸಂಖ್ಯೆ 24-25. ಅಪೋಸ್ತಲರ ಕಾರ್ಯಭಾರ. ಅಪೋಸ್ತಲರ ಕಾರ್ಯಭಾರವು ಪ್ರಮುಖವಾಗಿ ಕರ್ತನ ಹಾಗೂ ಇಡೀ ಸಭೆಯ ರೀತಿಯದ್ದೇ ಆಗಿದ್ದು, ಅದು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವುದಾಗಿತ್ತು. ಮತ್ತು ತಮ್ಮೊಡನೆ ಕರ್ತನು ಇರುವಾಗ ಅಲ್ಲದೆ ಅನಂತರದಲ್ಲಿಯೂ ಅವರು ತಮ್ಮನ್ನು ಈ ಕೆಲಸಕ್ಕೆ ಆಸಕ್ತಿಯಿಂದ ಅರ್ಪಿಸಿಕೊಂಡಿದ್ದರು. ಈ ಕೆಲಸದಲ್ಲಿ ಅವರಿಗೆ ದೊರೆತ ಯಶಸ್ಸು ಆ ಸಮಯದಲ್ಲಿ ಕರ್ತನು ಈ ಸೇವೆಗೆ ನೇಮಿಸಿದ ಅಪೋಸ್ತಲರಲ್ಲದ ಆ 70 ಮಂದಿಯ ಯಶಸ್ಸಿಗಿಂತ ಹೆಚ್ಚು ಗಣನೀಯವಾಗಿತ್ತೆಂಬುದು ನಮಗೆ ತಿಳಿಸಲ್ಪಟ್ಟಿಲ್ಲ. ಆದರೆ ಸುವಾರ್ತೆಯನ್ನು ಸಾರುವ ಈ ಕಾರ್ಯಭಾರದ ಜೊತೆಗೆ ಕರ್ತನು ಆ 12 ಮಂದಿಯನ್ನು ಮುಂದಿನ ಒಂದು ವಿಶೇಷ ಕಾರ್ಯಕ್ಕೆ, ಅಂದರೆ ತನ್ನ ಮರಣ ನಂತರದಲ್ಲಿ ಅವರು ತನ್ನ ವಿಷಯವಾಗಿ ಸಾಕ್ಷಿಗಳಾಗಬೇಕೆಂಬುವುದಕ್ಕೆ ಅವರನ್ನು ಸಿದ್ಧ ಮಾಡುತ್ತಿರುವುದಾಗಿ ಅವರಿಗೆ ಮುಂದೆ ತೋರಿಸಿಕೊಟ್ಟಿದ್ದನು. ಅವರು ಆತನ ಸೇವೆಯ ಆರಂಭದಿಂದಲೂ ಆತನೊಡನೆ ಇದ್ದು ಆತನ ಉಪದೇಶ ಹಾಗೂ ಕಾರ್ಯ ಉದ್ದೇಶಗಳನ್ನು ತಿಳಿದವರಾಗಿರುವರೆಂದು ಜನರು ತಮ್ಮ ಮೇಲೆ ಭರವಸೆ ಬಿಡುವುದಕ್ಕೆ ಸಹ ಅವರು ಸಾಕ್ಷಿಗಳಾಗಬೇಕಿತ್ತು. ಇದು ಮಾತ್ರವಲ್ಲದೆ, ದೇವರ ಏರ್ಪಾಟಿನಲ್ಲಿ ಈ 12 ಮಂದಿ ಒಂದು ಕ್ಲುಪ್ತ ಕಾಲದಲ್ಲಿ ಮೇಲಿನಿಂದ ಶಕ್ತಿಯನ್ನು ಹೊಂದಿದ ನಂತರ ಸುವಾರ್ತಾ ಯುಗದ ಸಭೆಯ ಸಂಸ್ಥಾಪಕರು ಹಾಗೂ ಅದರ ವಿಶೇಷ ಬೋಧಕರು ಆಗಿರಬೇಕೆಂದು ಸಹ ಅವರು ಆಯಲ್ಪಟ್ಟರು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಈ 12 ಮಂದಿಯನ್ನು ಕರ್ತನು ಆದುಕೊಂಡಿದ್ದರಲ್ಲಿ ಅಥವಾ ನೇಮಿಸಿದ್ದರಲ್ಲಿ ಆತನ ಉದ್ದೇಶವು ಇವರನ್ನು ಹೀಗೆ ತರಬೇತುಗೊಳಿಸಿ ಅಧಿಕಾರ ನೀಡಿ ದೇವರ ವಿಷಯವಾದ ಸತ್ಯಾರ್ಥಗಳನ್ನು ಇವರ ಸಾಕ್ಷಿಯ ಮೂಲಕ ಸ್ಥಿರಪಡಿಸಿ ಇವರ ಮೂಲಕವಾಗಿ ನೀತಿಗೆ ಅಸಿದು ಬಾಯಾರಿದವರು ಆ ಸತ್ಯಾರ್ಥಗಳ ವಿಷಯವಾಗಿ ಮನವರಿಕೆ ಮಾಡಿಕೊಳ್ಳುವುದಾಗಿತ್ತು. ಹಾಗೂ ಇಂಥವರಿಂದ ತನ್ನ ಹೆಸರಿಗಾಗಿ ಒಂದು ಜನವನ್ನು ಆರಿಸಿಕೊಂಡು ಅವರು ಕ್ರಿಸ್ತನೊಡನೆ ಸಹಬಾಧ್ಯರಾಗಿ ಆತನ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಏರುವಂತೆ ಅವರಿಗೆ ತರಬೇತು ನೀಡಿ ಅವರನ್ನು ಸಿದ್ಧಗೊಳಿಸುವುದಾಗಿತ್ತು. ಈ 12 ಮಂದಿಯನ್ನು ಆರಿಸಿಕೊಂಡ ಉದ್ದೇಶವು ಕರ್ತನು ತಾನು ಶಿಲುಬೆಯಲ್ಲಿ ಮರಣ ಹೊಂದುವುದಕ್ಕೆ ಮೊದಲು ಮಾಡಿದ ಪ್ರಾರ್ಥನೆಯಲ್ಲಿ ಅಡಕವಾಗಿರುವುದು. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದನು. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ನೀನು ನನಗೆ ಕೊಟ್ಟಿದ್ದೆಲ್ಲ ನಿನ್ನಿಂದಲೇ ಬಂದದೆ ಎಂದು ಈಗ ಇವರು ತಿಳಿದುಕೊಂಡಿದ್ದಾರೆ. ಹೇಗೆಂದರೆ, ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರು ಆ ಮಾತುಗಳನ್ನು ಕೈಕೊಂಡು ನನ್ನನ್ನು ನಿನ್ನ ಬಳಿಗೆ ಹೊರಟು ಬಂದವನೆಂದು, ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕಳಿಸಿಕೊಟ್ಟಿರುವುದಾಗಿ ನಂಬಿದ್ದಾರೆ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ, ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಇಡೀ ಸುವಾರ್ಥ ಯುಗದ ಮತ್ತು ಅದರ ಅಂತ್ಯದವರೆಗೂ ಇರುವ ಸಭೆಗೆ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಹೃದಯದಲ್ಲಿ, ಉದ್ದೇಶದಲ್ಲಿ ಹಾಗೂ ಪ್ರೀತಿಯಲ್ಲಿ ಒಂದಾಗಿರಬೇಕೆಂತಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ಅನಂತರ ಆತನು ಈ ಆಯ್ಕೆಯ, ಅಂದರೆ ಅಪೋಸ್ತಲರು ಹಾಗೂ ಸಂಪೂರ್ಣವಾದ ಕ್ರಿಸ್ತನ ದೇಹ ಎರಡನ್ನೂ ಆದುಕೊಂಡದರ ಅಂತಿಮ ಉದ್ದೇಶವನ್ನು ಈ ಮುಂದಿನ ಮಾತಿನಲ್ಲಿ ಹೇಳಿದ್ದಾನೆ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕದವರು ಪಾಪಿಗಳಾಗಿದ್ದಾಗಲೇ ಅವರ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಾನು ಅವನನ್ನು ವಿಮೋಚಿಸಿ ಅವರನ್ನು ಪುನರುದ್ಧಾರಗೊಳಿಸಲು ಕಳಿಸಿಕೊಟ್ಟಿದ್ದಿ ಎಂಬುವುದನ್ನು ನಂಬುವುದಕ್ಕಾಗಿ ಕೇಳಿಕೊಳ್ಳುತ್ತೇನೆ. ಅಪೋಸ್ತಲರ ಸಂಖ್ಯೆಯು ಯಾಕೋಬನ ಮಕ್ಕಳ ಸಂಖ್ಯೆಯನ್ನು ಹೋಲುತ್ತದೆ. ಇಸ್ರಾಯೇಲರ 12 ಕುಲಗಳ ಸಂಸ್ಥಾಪಕರು ಹಾಗೂ ಪ್ರತಿನಿಧಿಗಳು ಛಾಯಾರೂಪವಾಗಿ ಅವರಲ್ಲಿದ್ದ ಗುಣ ಸ್ವಭಾವಗಳು ಒಂದು ಹಂತದಲ್ಲಿ
ಇಡೀ ಸುವಾರ್ಥ ಯುಗದ ಸಭೆಗೆ ಸೂಚನೆಯಾಗಿರುವುದು ಮತ್ತು ಇನ್ನೊಂದು ಹಂತದಲ್ಲಿ ಸಂಪೂರ್ಣವಾಗಿ ಲೋಕವನ್ನು ಸೂಚಿಸುವುದು. ದೇವದರ್ಶನ ಗುಡಾರದ ಛಾಯಾ ರೂಪಗಳು ಎಂಬ ಪುಸ್ತಕವನ್ನು ನೋಡಿ. ಅಲ್ಲದೆ ಪ್ರಕಟಣಾ ಗ್ರಂಥದಲ್ಲಿ ಈ 12 ಅಪೋಸ್ತಲರು ಮಹಿಮಾ ಪದವಿಗೆ ಸೇರಿದ ಸಭೆಯಾದ ಹೊಸ ಎರುಸಲೇಮಿನ ಅಸ್ಥಿವಾರಗಳನ್ನಾಗಿ ಹೆಸರಿಸಲಾಗಿದೆ. ಹೀಗೆಯೇ ಕೇವಲ ಅಸ್ಥಿವಾರಗಳಾಗಿ ಸಭೆಗೆ ಆಧಾರವಾಗಿರುವವರನ್ನೇ ಅಂತ್ಯದಲ್ಲಿ ಅಸ್ಥಿವಾರಗಳಾಗಿ ಇಡೀ ಲೋಕಕ್ಕೆ ಆಧಾರವಾಗುವಂತೆ ರೂಪಿಸಲಾಗಿದೆ. ಆದರೆ ಈ ಅಸ್ಥಿವಾರವನ್ನು ಮರಳಿನ ಮೇಲೆ ಹಾಕಿದ್ದಲ್ಲಿ ಅದರ ಮೇಲೆ ಎಬ್ಬಿಸಲಾಗದ ಕಟ್ಟಡವು ಬಹು ಸುರಕ್ಷಿತವಾಗಿದ್ದು ನಿತ್ಯವಾಗಿ ನಿಲ್ಲುವಂಥದ್ದಾಗಿರುವುದಿಲ್ಲ. ಆದರೆ ಈ ಅಸ್ಥಿವಾರವನ್ನು ಮರಳಿನ ಮೇಲೆ ಹಾಕದೆ ದೃಢವಾಗಿಯೂ ನಿಶ್ಚಲವಾಗಿಯೂ ಇರುವ ಬಂಡೆಯಾದ ಕ್ರಿಸ್ತ ಯೇಸುವಿನ ಮೇಲೆ ಹಾಕಲಾಗಿರುವುದು.